ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರಿಗೆ 57ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವರು ಶಶಿರೇಖಾ ಜಯರಾಮ್, ಪಾಲಿಕೆ ಸದಸ್ಯರು, ಕೋಣನಕುಂಟೆ ವಾರ್ಡ್ 195. ನನ್ನ ಹೆಸರು ಜಯರಾಮ್ ಅಂತ. ನಾನು 195ನೇ ವಾರ್ಡಿನ ಕಾರ್ಯಕರ್ತ. ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಂ ಕೃಷ್ಣಪ್ಪನವರಾದ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ನಾವು ಆಶಿಸುತ್ತೇವೆ. ಈ 1ನೇ ತಾರೀಕು ಚುಂಚಿಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ನಿಗದಿ ಮಾಡಿಕೊಂಡಿದ್ದೀವಿ. ಅದು ಎಲ್ಲ ನಮ್ಮ ಕ್ಷೇತ್ರದ ಜನರ ಪರವಾಗಿ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಅಲ್ಲಿ ಬಂದು ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಜನ್ಮದಿನದ ನಮ್ಮ ಶಾಸಕ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಾವು ಸುಮಾರು 1,000 ಜನವನ್ನು ಸೇರಿಸಿ ಅಲ್ಲಿ ಅವರಿಗೆ ಶುಭ ಕೋರಿ ಅದೇ ರೀತಿ ಅವರು ಒಂದು ಶ್ರೇಯಸ್ಸು ಅಭಿವೃದ್ಧಿ ಆಗಲಿ ಅಂತ ತಮ್ಮ ಮುಖಾಂತರ ಕೋರ್ಕೊಳ್ಳುತ್ತೇನೆ. ಶಾಸಕರ ಬಗ್ಗೆ ಹೇಳಬೇಕಾದ್ರೆ ತುಂಬ ಇದೆ. ಅವರು 83ರಿಂದ ಅವರು ರಾಜಕೀಯ ಜೀವನದಲ್ಲಿ ಬಂದಿದ್ದಾರೆ. ಅದೇ ರೀತಿ ಅವರ ಅಣ್ಣನ ಜೊತೆ ಜೊತೆಯಾಗಿ ಬಂದು ಮತ್ತೆ ಅವರು 2008ರಲ್ಲಿ ಉತ್ತರಳ್ಳಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆದಾಗ ಅವರು ಮತ್ತೆ ಅಶೋಕರ ಜೊತೆಗೂಡಿ ಅವರು 2008ರಲ್ಲಿ ಶಾಸಕರಾಗಿ ಈಗ 2ನೇ ಬಾರಿ ಶಾಸಕರಾಗಿದ್ದಾರೆ. ಇನ್ನು ಮುಂದೆ ಬರುವಂಥ ಚುನಾವಣೆಯಲ್ಲಿ ಅವರು ಗೆದ್ದು ಬರಲಿ ಅಂತ ಆಶಿಸುತ್ತಾ ಅದೇ ರೀತಿ ಇಲ್ಲಿನ ಜನ ತುಂಬ ಅವರಿಗೆ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಅವರು ಈ ಭಾಗದಲ್ಲಿ ಅಂದರೆ ಅವರ ಕ್ಷೇತ್ರದ ಮತದಾರರಲ್ಲಿ ಅವರು ಜನಪ್ರಿಯ ಗಳಿಸಿದ್ದಾರೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಗೆದ್ದು ಬರಲಿ ಅಂತ ಹೇಳ್ತಾ ಅಭಿವೃದ್ಧಿಯಲ್ಲಿ ಅವರು ಯಾವುದೇ ಕ್ಷೇತ್ರಕ್ಕಿಂತ ಹಿಂದೆ ಇಲ್ಲ. ಎಲ್ಲ ಕ್ಷೇತ್ರಕ್ಕಿಂತ ಮುಂಚೂಣಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಳೆದ ಮೊದಲನೇ ಬಾರಿಗೆ 38,000 ಮತಗಳಿಂದ ಜಯಗಳಿಸಿದರು. 2ನೇ ಬಾರಿ 35,000 ಮತಗಳಿಂದ ಜಯಗಳಿಸಿದರು. ಈಗ 3ನೇ ಬಾರಿಗೆ ಅವ್ರನ್ನ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಜಯಗಳಿಸಬೇಕು ಅಂತ ನಾವು ಎಲ್ಲ ಸೇರಿಕೊಂಡು ಕಾರ್ಯಕರ್ತರು ನಮ್ಮ ಎಲ್ಲ ಭಾಗದ ಮುಖಂಡರು ಸೇರಿಕೊಂಡು ಅವರಿಗೆ 1 ಲಕ್ಷಕ್ಕಿಂತ ಅಧಿಕ ಹೆಚ್ಚು ಮತಗಳಿಂದ ಜಯಗಳಿಸಬೇಕು ಅಂತ ತಮ್ಮ ನಮ್ಮೆಲ್ಲರ ಮುಖಾಂತರ ನಾವು ಬೇಡಿಕೊಳ್ತೇವೆ.